ನೋಡಿ ಪಾಪ ಎಲ್ಲ ಸಾಯ್ತಾ ಇದಾರೆ ಪಾಪ, ಎಲ್ಲ ರೈತರೆಲ್ಲ ಹೊರಗಡೆ ರೈತರು ಟೀಚರ್ಗಳು ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರ ಬಿಜೆಪಿ ಸರ್ಕಾರನ ಕಿತ್ತು ಒಗಿಲಿಕ್ಕೆ ತೀರ್ಮಾನ ಮಾಡಿದ್ರು. ಬೆಂಗಳೂರಲ್ಲಿ ಬಿಟ್ಟಿದ್ರೆ ಎತ್ತಿನ ಗಾಡಿಯಲ್ಲಿ ಹೋಗಿದ್ರೆ ಕಾನೂನು ಎಲ್ಲ ಒಂದೇ ಕಾನೂನು ನಾವೇ ಮಾಡೋದಲ್ವಾ? ಅವ್ರಿಗ ಪೊಲೀಸ್ನವ್ರ ಕಾನೂನು ಇದೆಯಾ? ಅದು ಕಾನೂನು ಮಾಡೋರೇ ಲೆಜಿಸ್ಲೇಟರ್ಸ್, ಅವರಲ್ಲ ಕಾನೂನು ಮಾಡೋರು. ಎಲ್ಲ ಕಡೆ ರಾಜ್ಯಕ್ಕೆಲ್ಲ ಒಂದೇ, ದೇಶಕ್ಕೆಲ್ಲ ಒಂದೇ. ನೋಡೋ ಅಸೆಂಬ್ಲಿನಲ್ಲಿ ಮೂವ್ ಮಾಡ್ತೀವಿ, ಬ್ರಿಜ್ ಅಪ್ರೂವಲ್ ಆಗ್ತೀವಿ. ಎಲ್ಲಿ ಇಲ್ಲ, ನಾವು ಇಲ್ಲೇ ಇರ್ತೀವಿ. ಹೌದು, ಇಲ್ಲೇ ಧರಣ, ಇಲ್ಲೇ ಧರಣ ಮಾಡ್ತಾ ಇದೀವಿ, ಇಲ್ಲಿ ಧರಣ ಮಾಡ್ತಾ ಇದೀವಿ. ಅದಕ್ಕೋಸ್ಕರನೇ ಪ್ರತಿಭಟನೆ ಮಾಡ್ತಾ ಇದೀವಿ, ಅವರ ತೀರ್ಮಾನವನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದೀವಿ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇವ್ರಿಗೆಲ್ಲ ಕೊಟ್ಟಿದ್ದಾರೆ ಮೂವ್ ಮಾಡಕ್ಕೆ, ಕಾರ್ಗಳಿಗೆ ಕೊಟ್ಟಿದ್ದಾರೆ, ವೆಹಿಕಲ್ಗಳಿಗೆಲ್ಲ ಕೊಟ್ಟಿದ್ದಾರೆ, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರೆ ಅವನಿಗೆ. ನಾವು ಹೋಗಕ್ಕೆ ನಾವು ಯಾವ್ದಾದ್ರು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯಾವ್ದ್ರಲ್ಲಾರು ಹೋಯ್ತೀವಿ. ಓವರ್ ದೇ ಟು ಕ್ವಶನ್ ಎಲ್ಲಿದೆ ರೀ ಅಧಿವೇಶನ? ಈಗ ನಿನಗೆ ನಿನಗೆ ಕೇಳ್ತಾರ ವಾಹನ ಮತ್ತೆ ಯಾವುದು ಅಲ್ಲಿ ಒಳಗಡೆ ಹೋಗಕ್ಕೆ? ನಮ್ಗೆ ಅಸೆಂಬ್ಲಿ ಪಾಸ್ ಜನ ಕೊಟ್ಬಿಟ್ಟು ಅವರಲ್ಲ, ಜನ ಕೊಟ್ಟಿದ್ದಾರೆ ಅಸೆಂಬ್ಲಿಗೆ ಹೋಗಕ್ಕೆ ಪಾಸ್ನ. ಇವ್ರ್ಯಾರು ಕೇಳೋರು ಪಾಸ್? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.